ಮತ್ತು ಸಂಸಾರ ಪ್ರಜ್ವಲ್ ರೇವಣ್ಣ ಅವರು, ನಮ್ಮ ಎಮ್ ಎಲ್ ಸಿ ಆದಂತಹ ಸೂರಜ್ ರೇವಣ್ಣ ಅವರು, ಎಲ್ಲರದ್ದು ಒಂದು ಆಶೀರ್ವಾದ ಕೂಡ ನನ್ನ ಮೇಲಿದೆ. ಹಾಗೆ ಅವರೆಲ್ಲರೂ ಕೂಡ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತಾ, ಮತ್ತು ನಮ್ಮ ಹಾಸನ ಮತದಾರ ಮತ್ತು ಹಾಸನ ಜನತೆ ಮತ್ತು ನನ್ನ ಪಕ್ಷದ ಮುಖಂಡರು ಮತ್ತು ಎಲ್ಲ ಕಾರ್ಯಕರ್ತರು, ಅವ್ರಿಗೂ ಕೂಡ ನನ್ನ ಏನು ನಾನು ಶಾಸಕನಾಗಿದೆ ಗೆದ್ದಿದ್ದೇನೆ ಅವ್ರಿಗೆ ಅವ್ರಿಗೂ ಕೂಡ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನ ಹೇಳ್ತಾ, ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಸಹಕರಿಸಿದ ಎಲ್ಲ ನನ್ನ ಕಾರ್ಯಕರ್ತರು ಮುಖಂಡರಿರ್ಬೋದು ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಏನೋ ಒಂದು ಕಡೆ ಆಮಿಷಕ್ಕೆ ಒಳಗಾಗದಲೆ ಯಾವುದೇ ಇದನ್ನು ಕೂಡ ಇದು ಕೂಡ ಇವತ್ತು ನನ್ನ ಪರವಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಎಲ್ಲ ನನ್ನ ಆಸನ ಮತದಾರರು ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮತ್ತು ತಮಗೆ ಗೊತ್ತಿದೆ ಹಾಸನದ ಚುನಾವಣೆ ಯಾವ ರೀತಿ ಇತ್ತು ಅಂತ, ಹೈ ವೋಲ್ಟೇಜ್ ಕದನ ಅಂತ ತಾವೇ ಬಿಂಬಿಸ್ತಿದ್ರಿ. ಇವತ್ತು ಎಲ್ಲ ನನ್ನ ಕಾರ್ಯಕರ್ತರು ಇವತ್ತು ಬಹಳ ಸಂತೋಷದಿಂದ ಆಚರಿಸ್ತಾ ಇದ್ದಾರೆ ಇನ್ನು ನಮ್ಮ ಇದನ್ನು ಗೆಲುವನ್ನು. ಹಾಗಾಗಿ ಇವತ್ತು ಕೆಲವೊಂದು ಕಡೆ ಬಹಳ ಒಂದು ಹಿಂಸಾಚಾರ ಗೊಂದಲ ಗದ್ದಲ ಎಲ್ಲ ನಡೀತಾ ಇದೆ ಪ್ರತಿ ಹಳ್ಳಿಯಲ್ಲೂ ಕೂಡ. ನಾನು ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಪರವಾಗಿರೋರಿಗೆ ನಾನು ಒಂದೇ ಹೇಳಕ್ಕೆ ಬಯಸ್ತೇನೆ, ಇವತ್ತು ಚುನಾವಣೆ ಸಮಯದಲ್ಲಿ ಮಾತ್ರ ನಾವು ಚುನಾವಣೆ ಮಾಡಲ್ಲ, ಬೇರೆಯವ್ರು ಮಾಡ್ತಾರೆ ಅಂತ ನಾವು ಆ ರೀತಿ ನಾವು ಮಾಡೋದು ಬೇಡ. ಹಾಗಾಗಿ ನಾವೆಲ್ಲ ಒಂದು ಕಡೆ ಮೌನವಾಗಿದ್ದು ನಾವು ನಮ್ಮ ಏನು ಗೆಲುವನ್ನ ಮೌನವಾಗಿ ಆಚರಿಸೋಣ, ಮತ್ತು ಯಾವುದೇ ಗೊಂದಲ ಮಾಡಿದ್ರೆ ಶಾಂತಿನ ನಮ್ಮ ಕುಟುಂಬದಲ್ಲಿ ಇಲ್ಲೋ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ತಮ್ಮಂದರು ನಮ್ಮ ತಂದೆ ತಾಯಿ ಹಿರಿಯರ ತಂದೆ ತಾಯಿ ಇರ್ತಾರೆ ಅಕ್ಕ ತಮ್ಮಂದ್ರು ಇರ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಗಲಾಟೆ ಹಿಂಸಾಚಾರ ಮಾಡೋದು ಬೇಡ, ನಾವು ಶಾಂತಿಯುತವಾಗಿ ಹೋಗೋಣ. ಎಲ್ಲರಿಗೂ ಕೂಡ ನಾನು ಒಂದು ಮಾತನ್ನ ಹೇಳಕ್ಕೆ ಬಯಸ್ತೇನೆ, ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಯಾವುದೇ ಗೊಂದಲ ಮಾಡೋದು ಬೇಡ, ನಾವು ಶಾಂತಿಯುತವಾಗಿ ನಮ್ಮ ಏನು ನಾವು ಅಭಿವೃದ್ಧಿ ಮಾಡೋದಿದೆ ಅಭಿವೃದ್ಧಿ ಹತ್ರ ಕೆಲಸ ಮಾಡ್ಕೊಳ್ಳೋಣ. ಯಾರೇ ಒಂದು ಜನಸಾಮಾನ್ಯರ ಕೆಲಸ ಇದ್ರು ಕೂಡ ನಾವು ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ತಮ್ಮೆಲ್ಲರೂ ನಾನು ಮನವಿಯನ್ನು ಮಾಡ್ತೇನೆ. ಹಿಂದೆ ನೀವು ಉಲ್ಲಂಘನೆ ಮಾಡಿ ಹಾಸ್ಪಿಟಲ್ ಅಂತ ನಗರಸಭೆ ವಿಚಾರ ಕಾನೂನಾತ್ಮಕವಾಗಿ ನಾವು ಯಾವ ರೀತಿ ತಗೋಬೇಕು ಅದನ್ನ ಖಂಡಿತವಾಗಿ ತಗೊಂಡಿದ್ದಾರೆ ಜನಪ್ರತಿನಿಧಿಗಳನ್ನೆಲ್ಲ ಸೇರಿ ಮಾಡ್ತಾರೆ. ಈಗ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲಿ ಜೆ ಡಿ ಎಸ್ ನಿರೀಕ್ಷಿತ ಮಟ್ಟದಲ್ಲಿ ಅನುದಾನ ಸಿಗುತ್ತೆ ಅನ್ನೋ ನಂಬಿಕೆ ಇದೆ? ಖಂಡಿತ ನಾವು ಕೇಳ್ತೀವಿ, ಸಾಕಾರ ಕೇಳ್ತೀವಿ. ಇವತ್ತು ಏನು ನಮ್ಮ ಕಾಂಗ್ರೆಸ್ಸಲ್ಲಿ ಶಿವಲಿಂಗೇಗೌಡ ಪಕ್ಷದ ಸಹಕಾರನ ಕೇಳಿ ನಾವು ಯಾವ ರೀತಿ ಕೆಲಸ ಮಾಡಬೇಕು ಸಹಕಾರನ ಕೇಳ್ತೀವಿ. ಬಿಫಾರ್ಮ್ ಸಿಕ್ಕಾಗಲೂ ಅವ್ರಿಗೆ ನಾನು ಭೇಟಿ ಮಾಡೋಕ್ಕಾಗಲಿಲ್ಲ, ಆಮೇಲೆ ನಾಮಿನೇಷನ್ ಮಾಡಬೇಕು ಭೇಟಿ ಮಾಡೋಕ್ಕಾಗಿಲ್ಲ. ಹಾಗಾಗಿ ಆಶೀರ್ವಾದ ತಗೊಂಡು ನಮ್ಮ ಆಶೀರ್ವಾದ ಮೇಲೆ ಕ್ಷೇತ್ರದ ಬಗ್ಗೆ ಮಾತಾಡೋಣ. ಕ್ಷೇತ್ರದ ಬಗ್ಗೆ ಮಾತಾಡಿದೆ ಸ್ವಲ್ಪ ಗ್ರ್ಯಾಂಚ್ಗಳಿರ್ಬೋದು, ಹೆಚ್ಚುವರಿ ಗ್ರ್ಯಾಂಚ್ಗಳನ್ನ ಸ್ಪೆಷಲ್ ಗ್ರ್ಯಾಂಚ್ ಕೊಡಬೇಕು ಅಂತ ಹೇಳಿದೆ. ಸರ್ಕಾರ ರಚನೆ ಆಗಲಿ ಆ ಸಂಬಂಧಪಟ್ಟ ಮಂತ್ರಿಗಳಾಗಿದ್ದ ನಾನು ಇದ್ದಾಗ ನಾನು ಮಾತಾಡ್ತೀನಿ. ಹಾಸನ ವಿಚಾರಕ್ಕೆ ಹಾಸನ ಜಿಲ್ಲೆ ವಿಚಾರಕ್ಕೆ ನಾನು ಒತ್ತು ಕೊಡ್ತೀನಿ, ನನ್ನ ಕೆಲಸ ಮಾಡ್ತೀನಿ ಖಂಡಿತ. ಅದನ್ನ ವಿಚಾರ ಹೇಳೋದು ಮಾಡ್ಕೊಂಡಿದ್ದೆ.